ಕೊಡಗು ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಹಲವು ಕಡೆಗಳಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಇದರಿಂದಾಗಿ ಬಹುತೇಕ ರಸ್ತೆಗಳ ಸಂಪರ್ಕ ಕಡಿತವಾಗಿದೆ. 2018ರಲ್ಲಿ ಆಗಿದ್ದ ಮಾದರಿಯಲ್ಲೇ ಬೃಹತ್ ಗುಡ್ಡಗಳು ಕುಸಿತಾ ಇವೆ. ಈಗ ಮತ್ತೆ ಶುರುವಾಗಿದೆ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್, ಮತ್ತೆ ಶುರುವಾಗಿರುವಂಥದ್ದು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಇದರಿಂದಾಗಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಇನ್ನೆಲ್ಲಪ್ಪ ಮನೆಗಳ ಮೇಲೆ ಬಿದ್ದುಬಿಡುತ್ತೋ, ಮಣ್ಣು ಕುಸಿಯುತ್ತೋ, ಈ ಬೆಟ್ಟದ ಅಥವಾ ಗುಡ್ಡದ ಭಾಗದಲ್ಲಿ ಇರುವಂಥ ಮನೆಗಳಿದೆಯಲ್ಲ ಅವರಿಗೆ ಆತಂಕ ಶುರುವಾಗಿದೆ. ಎಲ್ಲಿ ಗುಡ್ಡ ಕುಸಿದು ಬಿಡುತ್ತೋ, ಮನೆ ಮೇಲೆ ಬೀಳುತ್ತೋ. ಕಾವೇರಿ ನದಿಯ ಆರ್ಭಟಕ್ಕೆ ಈಗ ಭಾಗಮಂಡಲ ಮುಳುಗಡೆ ಆಗ್ತಾ ಇದೆ. ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಇಲ್ಲೂ ಕೂಡ ಹಾಗೇನೆ. ಎಲ್ಲಿ ಚಿಕ್ಕಮಗಳೂರಲ್ಲಿ ಹೆಬ್ಬಾಳು ರಸ್ತೆ ಯಾವ ರೀತಿಯಾಗಿ ಪ್ರತಿ ಬಾರಿ ಮಳೆ ಬಂದಾಗ ತುಂಬಿ ನೀರಿಂದ ಆವೃತ ಆಗಿರುತ್ತೋ, ಅದೇ ರೀತಿ ಇಲ್ಲಿ ಭಾಗಮಂಡಲ ಮತ್ತು ನಾಪೋಕ್ಲು ರಸ್ತೆ ಕೂಡ ಅದೇ ರೀತಿಯಾಗಿ ಯಾವಾಗ ನೋಡು ಸಂಪರ್ಕ ಕಡಿತ ಆಗುತ್ತೆ. ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಸ್ಕೂಲ್ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಆದೇಶವನ್ನು ಹೊರಡಿಸಿದ್ದಾರೆ.